ಮಾಡ್ತಾ ಇವತ್ತು ಆ ಬಾಂಡ್ ರವಿನ ಮತ್ತೊಮ್ಮೆ ಮೀಟ್ ಮಾಡಿ ಆಶೀರ್ವಾದ ಪಡೆದ್ರಿ. ಹೌದು ಸರ್, ಹೌದು ಸರ್, ಅಪ್ಪಾಜಿ ಅವರ ಆಶೀರ್ವಾದ ಪಡೆದ್ರಿ. ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದೇ ತುಂಬ ಖುಷಿಯಾಗುತ್ತೆ. ಒಂದು ಜೊತೆಗೆ ತುಂಬ ಎಮೋಷ್ನಲ್ ಇದು ಒಂಥರ ಸಿಚುಯೇಷನ್. ನನಗೆ ಇಲ್ಲಿ ಬರೋವರೆಗೂ ಈ ಫೀಲ್ ಆಗಿರಲಿಲ್ಲ, ಯಾಕಂದರೆ ಇಲ್ಲಿಗೆ ಬಂದಾಗೆಲ್ಲ ನಮ್ಮ ಬಾಸ್ ನಗು ನೋಡ್ಕೊಂಡು ಖುಷಿ ಪಟ್ಕೊಂಡು ಹೋಗ್ತಿದ್ದೆ. ಇತ್ತೀಚೆಗೆ ಈ ಕಡೆ ಬರೋದಕ್ಕೆ ಒಂದು ಸ್ವಲ್ಪ ಏನೋ ಹಿಂಸೆ ಆಗ್ತಿರುತ್ತೆ, ಬಿಕಾಸ್ ಅಪ್ಪು ಸರ್ ಅಲ್ಲೇ ಇರೋದ್ರಿಂದ ಅದೊಂಥರ ಕನೆಕ್ಷನ್ನು. ಆಮೇಲೆ ಈ ಸಿನಿಮಾ ಟೈಟ್ಲು ಫಿಕ್ಸ್ ಆದಾಗಿಂದ ಒಂದು ಸ್ವಲ್ಪ ಜಾಸ್ತಿ ಕನೆಕ್ಷನ್ ಇದು ಅಪ್ಪು ಸರ್ದು. ನಮ್ಮ ಏನೋ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲಿದೆ ಅನ್ನೋ ಫೀಲಿಂಗು. ಸೊ ಬಾಂಡ್ ರವಿ ಅವ್ರು ಮಾಡಿದ ಪಾತ್ರ, ಅದನ್ನು ಟೈಟ್ಲಾಗಿ ಇಟ್ಕೊಂಡು ನಮಗೆ ಒಂದಷ್ಟು ಈ ಥರ ಒಂದು ಪಾತ್ರ ಮಾಡೋ ಅವಕಾಶ ಸಿಕ್ಕಿದೆ. ಸಿನಿಮಾ ಕೂಡ ತುಂಬ ಚೆನ್ನಾಗಾಗಿದೆ. ಸೊ ಹಂಗಾಗಿ ಅಪ್ಪು ಸರ್ ಬ್ಲೆಸ್ಸಿಂಗ್ಸಿಂದ ಶುರು ಮಾಡ್ಕೋಬೇಕು, ಎಲ್ಲವರಿಗೂ ಒಂದಷ್ಟು ಹೇಳಬೇಕು. ಅವ್ರಿಗೆ ಆಲ್ರೆಡಿ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ನಮ್ಮ ಮೇಲೆ, ಬಟ್ ಸ್ಟಿಲ್ ಇದೊಂದಿತ್ತು ನನಗೆ ಮುಂಚೆಯಿಂದನು. ಈ ಸಿನಿಮಾ ಟೈಟ್ಲ್ ಸಿಕ್ಕಿದಾಗಿಂದನೂ ಇದಿತ್ತು. ಸೊ ಅದನ್ನು ನಮ್ಮ ಪ್ರೊಡ್ಯೂಸರು ನಾಪಕ ಇಟ್ಕೊಂಡು ಇದನ್ನು ಅಲ್ಲಿಂದ ಶುರು ಮಾಡಿ ಮಾಡೋಣ ಅಂತ ಹೇಳಿ ಇದೊಂದು ಮಾಡಿದ್ರು. ಇಲ್ಲಿ ಬಂದಮೇಲೆ ಸ್ವಲ್ಪ ಹಿಂಸೆ ಆಗೋಯ್ತು ಅಪ್ಪು ಸರ್ ನಗು ನೋಡಿ, ಬಟ್ ಸ್ಟಿಲ್ ಅವ್ರು ಇರ್ತಾರೆ ನಮ್ಮ ಜೊತೆಗಳು ಯಾವಾಗ್ಲೂ ಅವ್ರಿಗೆ ಮಾಡಿರೋ ಕೆಲಸದ ಮೂಲಕ. ಇದು ಈಗ ಮೋಸ್ಟ್ಲಿ ಬಾಂಡ್ ರವಿ ಅವ್ರು ಇದ್ದಿದ್ರೆ ತುಂಬ ಖುಷಿಪಟ್ಟರು ಅವರು. ಟೈಟ್ಲು ನನ್ನ ಟೈಟ್ ಇಟ್ಕೊಂಡಿದ್ದೀನೋ ಅಂತೆಲ್ಲ ಹೇಳಿದವರು, ಯಾಕಂದರೆ ರತ್ನ ಪ್ರಪಂಚ ನೋಡಿ ಅಷ್ಟು ಹೊಗಳಿದ್ರು ಅವರು. ತುಂಬ ಖುಷಿಪಟ್ಟು ಮಾತಾಡಿದರು. ನಿಮ್ಮನ್ನು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಸ್ಕ್ರೀನ್ ಮೇಲೆ ಅನಿಸುತ್ತೆ ಅನ್ನೋ ರೇಂಜ್ಗೆ ಒಬ್ಬ ಸೂಪರ್ ಸ್ಟಾರ್ ಹೊಗಳ್ತಾನೆ, ಒಬ್ಬ ಹೊಸ ಹುಡುಗನ ಅಂತಂದರೆ ಅದು ಅವ್ರ ದೊಡ್ಡ ಗುಣ, ದೊಡ್ಡ ಮನೆಯವ್ರ ಗುಣ ಅದು. ಖುಷಿಯಾಗುತ್ತೆ ಸರ್ ಒಟ್ಟಿನಲ್ಲಿ. ಅಪ್ಪು ಸರ್ ಇವತ್ತು ನಿಜವಾಗ್ಲೂ ಒಂಥರ ಎಮೋಷ್ನಲ್ ಮೂಮೆಂಟ್ ಆಯಿತು. ಅದು ಹೆಂಗೋ ಅದೇನೇನೋ ಆಗಿ ನಮ್ಮ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಸಿನಿಮಾ ಮೇಲೆ ಇದೆ ಅಂತ ಅನಿಸುತ್ತೆ. ಹಂಗಾಗಿ ಇವತ್ತು ಅಲ್ಲಿಂದ ಶುರು ಮಾಡ್ತಿದ್ದೀವಿ. ಒಂದಷ್ಟು ಒಳ್ಳೆಯ ವಿಷಯ ಇದೆ ನಮ್ಮ ಸಿನಿಮಾದಲ್ಲಿ, ಮತ್ತು ಟ್ರೈಲರ್ನೆಲ್ಲ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ಬಾಂಡ್ ರವಿ ನಿಮಗೆ ಕ್ಲಾರಿಟಿ ಕೊಡಬೇಕು, ಅಪ್ಪು ಸರ್ಗೂ ಇದಕ್ಕೂ ಅವನ ಅಭಿಮಾನಿ ಅಷ್ಟೇ, ಅಪ್ಪು ಸರ್ ಅಭಿಮಾನಿ ಅಷ್ಟೇ ಹುಡುಗ ಬಾಂಡ್ ರವಿ ಅನ್ನೋನು. ಅದು ಬಿಟ್ಟರೆ ಅಪ್ಪು ಸರ್ಗೆ ಸಂಬಂಧಪಟ್ಟಿದ್ದು ಯಾವ ವಿಷಯನೂ ಈ ಸಿನಿಮಾದಲ್ಲಿ ಇಲ್ಲ. ಇದು ಇವನ ಕತೆ, ಇವನ ಜರ್ನಿ, ಇವನು ಅವರ ಅಭಿಮಾನಿ ಅನ್ನೋದಷ್ಟೇ ಶುರು ಆಗುತ್ತೆ ಸಿನಿಮಾ, ಹಂಗೆ ಶುರು ಆಗುತ್ತೆ ಅಷ್ಟೇ ಸಿನಿಮಾ. ಆದರೂ ಈ ಟೈಟ್ಲು ಎಷ್ಟೇ ಆದರೂ ಅವ್ರ ತಾನೇ ತಲೆಗೆ ಬರೋದು, ಅವ್ರ ತಾನೇ ಕಣ್ಣಿಗೆ ಬರೋದು. ಸೊ ಹಂಗಾಗಿ ಇದೆಲ್ಲ ಯಾರು ತಪ್ಪು ತಿಳ್ಕೊಬಿಡಿ, ಹಂಗೆ ಹಿಂಗೆ ಏನೋ ಇದು ಈ ಥರ ಏನು ಮಾಡಬೇಕಿತ್ತ ಅಂತ ಇಲ್ಲ. ನಮಗೆ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅವರು ಈ ಸಿನಿಮಾ ಈ ಟೈಟ್ಲು. ಹಂಗಾಗಿ ಇದೆಲ್ಲ December 9th ಬಾಂಡ್ ರವಿ ಆಗಿ ನಾನು ಥಿಯೇಟ್ರಲ್ಲಿ ಕಾಣಿಸ್ಕೊತಿದ್ದೀವಿ. ನಾವೆಲ್ಲರೂ ತುಂಬ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಂದು ಸ್ವಲ್ಪ ಹೊಸ ಲವ್ ಸ್ಟೋರಿ ಅನಿಸುತ್ತಿದ್ದು. ಸೊ ನೀವೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಸಿನಿಮಾ ಅಂತ ನಿಮಗೆ ಕಿವಿಗೆ ಬಿದ್ದರೆ ಥಿಯೇಟ್ರಿಗೆ ಬಂದು ನೋಡಿ. ಬಾಂಡ್ ರವಿ ನಿಮ್ಮೆಲ್ರಿಗೂ ತುಂಬ ಖುಷಿ ಕೊಡ್ತಾನೆ, ತುಂಬ ಮನಸ್ಸಿನ ಭಾರ ಮಾಡ್ತಾನೆ. ಥಿಯೇಟ್ರಲ್ಲ ಥಿಯೇಟ್ರಲ್ಲಿ ನೀವು ಪ್ಲ್ಯಾನ್ ಮಾಡಿಲ್ಲ, ನಾನು ನಮ್ಮ ಡೈರೆಕ್ಟ್ರ್ ಪಡೆದು ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕು, ಅದನ್ನು ಅಂದ್ಕೊಂಡಿದ್ದೀವಿ ಮನಸ್ಸಲ್ಲಿ ಏನೋ ನೋಡೋಣ ಅದು ಹೆಂಗಾಗುತ್ತೆ ಅಂತ. ಸೊ ಇನ್ನೂ ಡಿಸೈಡ್ ಆಗಿಲ್ಲ, ನಾವು ಮಾಡ್ಕೊಂಡಿಲ್ಲ. ಇನ್ನು 4 ದಿನ ಟೈಮ್ ಇತ್ತಲ್ಲ, 3 ದಿನ. ಸೊ ಈಗ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಇಲ್ಲ, ಶಿವಣ್ಣ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ, ರಾಘಣ್ಣ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ, ವಿನಯ್ ರಾಜ್ಕುಮಾರ್ ಸರ್ ಸಿನಿಮಾ ನೋಡ್ತೀನಿ. ಅವರೆಲ್ಲರೂ ಸಿನಿಮಾ ನೋಡ್ತಾರೆ ಮೋಸ್ಟ್ಲಿ. ಅದೇ ಈಗ ಅದೇ ಪ್ರೀಮಿಯರ್ ಶೋರ್ ಮಾಡ್ತೀವಲ್ಲ, ಕರಿತೀವಿ. ಶಿವಣ್ಣ 8ನೇ ತಾರೀಕು ಊರಲ್ಲಿರಲ್ಲ ಅಂತ ಹೇಳಿದರು, ಬಟ್ ಅವ್ರು ಯಾವಾಗ ಬರ್ತಾರೆ ಆಗ ಫಿಕ್ಸ್ ಮಾಡಿಸ್ತೀನಿ ನಾನು. ಅದೇನೋ ಅದೆಲ್ಲ ಒಂದು ಅಷ್ಟು ಪ್ಲ್ಯಾನ್ ಇದೆ. ಒಂದು ತುಂಬ ಖುಷಿ ಇದೆ ಸರ್, ಅಂದರೆ ತುಂಬ ದೊಡ್ಡ ಹೋಪ್ಸ್ ಇದೆ ಈ ಸಿನಿಮಾ ಬಗ್ಗೆ, ಅದಕ್ಕೆ ಒಂದಷ್ಟು ಪ್ರಯತ್ನಗಳು ಅಷ್ಟೆ. ಹೌದು, ಅಂದರೆ ಅವತ್ತಿಂದನೂ ಇತ್ತು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಎಲ್ಲನೂ, ಬಟ್ ಇವತ್ತು ಅದಾಗಿದೆ. ಈ ಪುಣ್ಯಭೂಮಿಲಿ ಬಂದು ಅವ್ರ ಆಶೀರ್ವಾದ ತೊಗೊಂಡು, ಆಶೀರ್ವಾದ ಅವತ್ತೇ ಸಿಕ್ಕಿದೆ, ಟೈಟ್ಲ್ ಸಿಕ್ಕಿದಾಗಿಂದ ಅವ್ರ ಆಶೀರ್ವಾದ ಇದೆ. ಅದಕ್ಕೆ ಇಷ್ಟೆಲ್ಲ ಕೆಲಸಗಳು ಇಷ್ಟು ನೀಟಾಗಿ ಆಗಿದೆ. ಒಂದು ಸಿನಿಮಾ ಒಂದು ಬೇಗ ಸ್ಟಾರ್ಟ್ ಆಗಿ ಇಷ್ಟು ಬೇಗ ಮುಗಿಯೋದು ಸ್ವಲ್ಪ ಕಷ್ಟ, ಬಟ್ ಎಲ್ಲರ ಸಪೋರ್ಟ್ಸು ಆ ಥರ ಸಿಕ್ತು ಅಂದರೆ ಲೈಕ್ ಅವ್ರ ಬ್ಲೆಸ್ಸಿಂಗ್ಸ್ ಇದೆ, ಅದಕ್ಕೋಸ್ಕರ ಸಿಕ್ಕಿದ್ದು. ನಮ್ಮ ಕೈಯಿಂದ ಇಷ್ಟೇ ಮಾಡೋಕ್ಕೆ ಸಾಧ್ಯ, ಅವ್ರು ನಮಗೆ ತುಂಬ ಮಾಡಿಬಿಟ್ಟಿದ್ದಾರೆ. ಟೆನ್ಷನ್ಸ್ ಇದೆ, ಯಾಕೆಂದರೆ ಟ್ರೈಲರ್ಗೆ ಸಾಂಗ್ಸ್ಗಳಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ. 9ನೇ ತಾರೀಕು ಬರ್ತಾರೋದ್ರಿಂದ ಈ ಕಥೆನ ಹೇಗೆ ರಿಸೀವ್ ಮಾಡ್ಕೋತಾರೆ, ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊತಾರೆ, ಒಂದು ದೊಡ್ಡ ಒಂದು ಗಟ್ಟಿ ನಂಬಿಕೆ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನೋಡ್ಬೇಕು. ಈಗ ಆಡಿಯನ್ಸ್ ಏನು ಹೇಳ್ತಾರೆ ಅವ್ರ ಮೇಲೆ ಬಿಟ್ಟಿದ್ದು, ಸಿನಿಮಾ ಮಾಡಿ ಅವರ ಅಭಿಮಾನಿಗೆ ದೇವರುಗಳೇ ಹೇಳಬೇಕೆಲ್ಲ. ಈಗ ಥ್ಯಾಂಕ್ ಯು. ಇಲ್ಲ ಇಲ್ಲ, ಪರವಾಗಿಲ್ಲ, ಅದೇ ವೈಬ್ ಹಂಗಿದೆ ಇಲ್ಲಿ. ಬಟ್
ಪಾಸಿಟಿವ್ ವೈಬ್ಸ್ ಕೂಡ ಇದೆ. ಪಾಸಿಟಿವ್ ವೈಬ್ಸ್ ಜೊತೆ ಫಿಲ್ಮ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಖುಷಿ ಆಗ್ತಿದೆ ಸರ್, ಇಬ್ಬರು ಸರ್ ಹೇಳ್ದಂಗೆ ಎಲ್ಲರೂ ಆಶೀರ್ವಾದ ಇದೆ ಅಂತ ನಮಗೆ ನಿಜವಾಗ್ಲೂ ಫೀಲ್ ಆಗ್ತಿದೆ. ಸೊ ಇದಕ್ಕಿಂತ ಒಳ್ಳೆ ಸ್ಟಾರ್ಟ್ ಇಲ್ಲ ಅಂತ ಅನಿಸುತ್ತೆ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಕಾನ್ಫಿಡೆಂಟ್ ಅಬೌಟ್ ಅವರ್ ಜರ್ನಿ. ಆನೆಸ್ಟ್ಲಿ ನಾನು ಅಂದರೆ ಆಬ್ವಿಯಸ್ಲಿ ಖುಷಿ ಆಯಿತು. ನಾನು ಬಾಂಡ್ರವಿ ಐ ಮೀನ್ ಸಾರಿ ಅನ್ನ ಬಾಂಡ್ ಸಿನಿಮಾ ನೋಡಿದ್ದು ಆ್ಯಕ್ಚುಲಿ ಈ ಫಿಲ್ಮಲ್ಲಿ ಸೆಲೆಕ್ಟ್ ಆದಮೇಲೆ. ಸೊ ಆಬ್ವಿಯಸ್ಲಿ ಬ್ಲೆಸ್ ಅಂದರೆ ತುಂಬ ಖುಷಿ ಆಗುತ್ತೆ. ಅಂದರೆ ಅಪ್ಪು ಸರ್ ಐ ಥಿಂಕ್ ಮೋರ್ ದೆನ್ ಆ್ಯಕ್ಟರ್ ಅವರು ಆ್ಯಸ್ ಅ ಹ್ಯೂಮನ್ ಹೇಗಿದ್ದಾರೆ ಅದಕ್ಕೆ ನಾವೆಲ್ಲರೂ ಇಷ್ಟು ಕನೆಕ್ಟ್ ಆಗಿದ್ದೀವಿ. ನಾಟ್ ಜಸ್ಟ್ ಬಿಕಾಸ್ ಎನ್ ಆ್ಯಕ್ಟರ್, ಅವರೊಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋಗಿದ್ದಾರೆ, ಒಂದು ನಮ್ಮ ಎಲ್ರಿಗೂ ಫಾರ್ ಎವರ್ ಇನ್ಸ್ಪಿರೇಷನ್. ಸುನಿಲ್ ಸರ್ ಮತ್ತು ನಾನು ಮಾತಾಡುವಾಗ ಅವರು ಅದೇ ಹೇಳಿದರು, ಇನ್ನೊಬ್ಬರು ಅವ್ರ ಥರ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಸೊ ಅದೆಲ್ಲ ನಿಜ. ಸೊ ಆಬ್ವಿಯಸ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ, ಅದರಲ್ಲಿ ಒಂದು ದೊಡ್ಡ ಫ್ಯಾನ್ ನಮ್ಮ ಬಾಂಡ್ ರವಿ. ಸೊ ಹಾಗೆ ಬರ್ತಿದ್ದೀವಿ 9th December. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.